समस्त कन्नड नाडिन वीक्षकरिगे नन्न नमस्कार। नानु निम्म स्नेह गुरु बि हरीश्, संपादकरु सिडिदेद्द सिंह कन्नड पाक्षिक पत्रिके। वीक्षकरे, इंदु इडी जगत्तु करोना महामारियिंद तल्लणगोळ्ळुत्ता इदे। हागागि आरोग्यवागिरि एन्नुत्ता बन्नि इंदिन मुख्यांशगळत्त नावु गमन हरिसोण। ನಮ್ಮ ಮುಂದಿನ ಸುದ್ದಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಿಂದ ವಿವಿಧ ಬಗೆಯ ಸೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯು ನಿರಂತರವಾಗಿ ದುರ್ಬಲ ಮತ್ತು ಅಸಹಾಯಕ ಕುಟುಂಬಗಳ ಸಹಾಯಕ್ಕೆ ಹಗಲಿರುಳು ಶ್ರಮಿಸುತ್ತಿದೆ. ಅಂದ ಹಾಗೆ ಬಿಸಿಲಿನಾಡು ರಾಯಚೂರು ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕ ಸಂತೋಷ್ ಕುಮಾರ್ ಮಾತನಾಡಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೋದ್ಯೋಜನೆಯು ನಿರಂತರವಾಗಿ ದುರ್ಬಲ ಮತ್ತು ಅಸಹಾಯಕ ಕುಟುಂಬಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು, ಲಾಕ್ಡೌನ್ನ ಪರಿಣಾಮದಿಂದಾಗಿ ದೈನಂದಿನ ಊಟಕ್ಕೂ ಪರದಾಡುತ್ತಿರುವಂತ ಹಲವಾರು ಅಸಹಾಯಕ ಕುಟುಂಬಗಳಿಗೆ ದಿನನಿತ್ಯದ ಉಪಯೋಗಕ್ಕೆ ಸಂಬಂಧಪಟ್ಟಂತ ಆಹಾರ ಧಾನ್ಯಗಳ ಕಿಟ್ಗಳನ್ನು ಉಚಿತವಾಗಿ ವಿತರಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇದರಂತೆ ಇವತ್ತು ಶಕ್ತಿನಗರದಲ್ಲಿ ಇರುವಂತ ಈ ರೀತಿ ಲಾಕ್ಡೌನ್ ಇಂದ ಸಮಸ್ಯೆ ಆಗಿರುವಂತ ಕೆಲವು ಅಸಹಾಯಕ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಿಸಲಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಈ ಬಾರಿಯ ಲಾಕ್ಡೌನ್ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಬಾರಿಯ ಲಾಕ್ಡೌನ್ ಅನ್ನು ರಾಜ್ಯ ಸರ್ಕಾರವು ಬಹಳಷ್ಟು ಮೊದಲೇ ಪೂರ್ವ ಸೂಚನೆಯನ್ನು ಕೊಟ್ಟು ಲಾಕ್ಡೌನ್ ಅನುಷ್ಠಾನವನ್ನು ಮಾಡಿತ್ತು. ಆದರೂ ಕೂಡ ಕೆಲವೊಂದು ಕುಟುಂಬಗಳು ಆರ್ಥಿಕ ಸಂಕಷ್ಟದಲ್ಲಿರುವುದನ್ನು ನಾವು ಗಮನಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ಅಂತಹ ಕುಟುಂಬಗಳನ್ನು ನಮ್ಮ ಯೋಜನೆಯ ಕಾರ್ಯಕರ್ತರ ಮೂಲಕ ಗುರುತಿಸಿ ಅವರಿಗೆ ಆಹಾರ ಧಾನ್ಯಗಳ ಕಿಟ್ಟನ್ನು ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪೂಜ್ಯ ಧರ್ಮಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಡಿವಿರನ್ ಹೆಗಡೆ ಅವರ ಒಂದು ಮಾರ್ಗದರ್ಶನ, ಮಾತೃಶ್ರೀ ಹೇಮವತಿಯಮ್ಮನವರ ಮಾರ್ಗದರ್ಶನ ಮತ್ತು ನಮ್ಮ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಅವರ ಸೂಚನೆಯ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಬಾರಿ ಯೋಜನೆಯಲ್ಲಿ ಹಮ್ಮಿಕೊಂಡಿರುವಂಥ ಪ್ರಮುಖ ಒಂದು ಸಹಾಯ ಅಥವಾ ಕಾರ್ಯಕ್ರಮ ಅಂತಂದರೆ ಅದು ಉಚಿತ ವಾಹನಗಳ ಒದಗಣೆ. ನಾವು ರಾಜ್ಯಾದ್ಯಂತ ಈ ಬಾರಿ ಒಟ್ಟು 350 ವಾಹನಗಳನ್ನು ಕೋವಿಡ್ ಸೋಂಕಿತರು ಮತ್ತು ಕೋವಿಡ್ ಶಂಕಿತರು ಅವರನ್ನು ಆಸ್ಪತ್ರೆಗೆ ಸಾಗಾಟ ಮಾಡುವಂಥ ಅವರನ್ನು ಕರೆದುಕೊಂಡು ಹೋಗುವಂಥ ಉದ್ದೇಶಕ್ಕಾಗಿ ಇದನ್ನು ಬಳಸ್ತಾ ಇದ್ದೇವೆ. ಇದರಿಂದಾಗಿ ತುಂಬ ಬಡತನದಲ್ಲಿರುವಂಥವರಿಗೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡು ಬರಲಿಕ್ಕೆ ತುಂಬ ಸಹಾಯವಾಗಿದೆ. ಅದಲ್ಲದೆ ನಾವು ಮಹಾಶಾಸನವನ್ನು ಪ್ರತಿ ವರ್ಷ ವಿತರಣೆ ಮಾಡುವ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಪ್ರತಿ ತಿಂಗಳು ನಾವು ರಾಜ್ಯಾದ್ಯಂತ 11,000 ಕುಟುಂಬಗಳಿಗೆ ಮಹಾಶಾಸನವನ್ನು ಯೋಜನೆ ಮೂಲಕ ವಿತರಣೆ ಮಾಡ್ತೇವೆ. 87 ಲಕ್ಷ ರೂಪಾಯಿ ಮಹಾಶಾಸನ ನಮ್ಮ ಹಳ್ಳಿಯಲ್ಲಿರುವಂಥ ತೀರಾ ದುರ್ಬಲರು, ಅಸಹಾಯಕರು ಮತ್ತು ಒಂದು ಏನು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುತ್ತಿರುವಂಥ ವ್ಯಕ್ತಿಗಳೇನಿದ್ದಾರೋ ಅವರಿಗೆ ನಾವನ್ನು ತಲುಪಿಸ್ತೇವೆ. ಆದರೆ ಈ ಬಾರಿ ಲಾಕ್ಡೌನ್ನಿಂದಾಗಿ ಈ ಮಹಾಶಾಸನ ಕೊಡುವಲ್ಲಿ ಬಹಳ ನಮ್ಮ ಬಿಸಿ ಕೇಂದ್ರಗಳೆಲ್ಲ ಸ್ಥಗಿತವಾದ ಕಾರಣ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆದರೂ ಕೂಡ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರ ಸೂಚನೆಯಂತೆ ನಮ್ಮ ಕಾರ್ಯಕರ್ತರು ಇಂಥ ಅಸಹಾಯಕರು ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುತ್ತಿರುವಂಥವ್ರು ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಸಿಬ್ಬಂದಿಗಳು ಅವರ ಮನೆಗೆ ಹೋಗಿ ಆ ಸಹಾಯವನ್ನು ಅವರಿಗೆ ತಲುಪಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 222 ಕುಟುಂಬಗಳು ಈ ರೀತಿ ಮಹಾಶಾಸನವನ್ನು ಪಡೀತಾ ಇದ್ದಾವೆ. ಈ 2 ಲಕ್ಷ ರೂಪಾಯಿ ಮೊತ್ತವನ್ನು ನಮ್ಮ ಕಾರ್ಯಕರ್ತರವರು ಮನೆಗೆ ಬಾಗಿಲಿಗೆ ಹೋಗಿ ತಲುಪಿಸಿದ್ದಾರೆ. ಅದೇ ರೀತಿ ಕೋವಿಡ್ ಕೇರ್ ಸೆಂಟರ್ ಅನ್ನು ಕೂಡ ನಮ್ಮ ಯೋಜನೆ ಮೂಲಕ ತೆರೆಯಲಾಗಿದೆ. ಧಾರವಾಡದಲ್ಲಿ, ಮೈಸೂರಿನಲ್ಲಿ ಮತ್ತು ಬೆಳ್ತಂಗಡಿಯಲ್ಲಿ ಈ 3 ಕಡೆಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳು ತೆರೆಯಲಾಗಿದೆ. ನಮ್ಮ ಮತ್ತೊಂದು ಸುದ್ದಿ, 100 ರೂಪಾಯಿ ದಾಟುತ್ತಿದೆ ಪೆಟ್ರೋಲ್ ದರ. ವೀಕ್ಷಕರೇ, ಪೆಟ್ರೋಲ್ ದರ
ಕರೋನಾ ಕೇಸ್ಗಳಂತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಲೀಟರ್ ಪೆಟ್ರೋಲ್ ದರ 100 ರೂಪಾಯಿ ದಾಟುತ್ತದೆ. ಹಾಗಾಗಿ ವೃತ ಸುಮ್ಮನೆ ವಾಹನಗಳನ್ನು ಓಡಾಡಿಸದೆ ಮನೆಯಲ್ಲೇ ಇರಿ, ಪೆಟ್ರೋಲ್ ಉಳಿಸಿರಿ, ಮಾಸ್ಕ್ ಹಾಕಿರಿ, ಜೀವ ಉಳಿಸಿರಿ. ಇದು ನಮ್ಮ ಕಳಕಳಿಯ ಮನವಿ.